ಶೆಟ್ರು ಆಯ್ತಾ, ಇವತ್ತಿಂದ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತೀಯ ಲಾಫಿಂಗ್ ಬುದ್ಧರ ಮುಖಾಂತರ. ಹಾಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ ಉಳಿದಿದ್ದ ಇನ್ನ ಮುಕ್ಕಿದ್ದು ರಿಷಬ್ ಶೆಟ್ರು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಡಿ, ಪ್ರೊಡ್ಯೂಸರ್ ಆದ್ಮೇಲೆ ಇದೆಲ್ಲ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಲಾಫಿಂಗ್ ಬುದ್ಧ ಪತ್ರಿಕಾಗೋಷ್ಠಿಗೆ, ಪತ್ರಿಕೆಯಿಂದ ಬಂದಿರುವಂತಹ, ಟಿವಿಯಿಂದ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮೋಸ್ಟ್ಲಿ ರೇಣುಕಂಬದಲ್ಲಿ ಈ ತರ ಒಂದು ಹೌಸ್ಫುಲ್ ಪ್ರೆಸ್ ಮೀಟ್ ಇದೆ, ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ ನಾವು ಮಾಡಿದಾಗ. ಹೌದು. ಸೊ ಅದೇ, ನೀವೆಲ್ಲ ಬಂದು ಹೆಂಗಿಲ್ಲ ಹೌಸ್ಫುಲ್ ಮಾಡಿದಿರಾ, ಜನರು ಥಿಯೇಟ್ರಿಗೆ ಬಂದು ಹೌಸ್ಫುಲ್ ಮಾಡಿದ್ರೆ ಸಿನಿಮಾಕ್ಕಿನ್ನೂ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಮೊದಲಿಗೆ ಹಾಡು ಸ್ವಲ್ಪ ತಡ ಆಗಿ ಶುರು ಆಗಿರೋದ್ರಿಂದ ಹಾಡು ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಇಲ್ಲೊಂದ್ಸಲ ಹಾಡನ್ನು ನೋಡ್ಬಿಡೋಣ, ಅದಾದಮೇಲೆ ವೇದಿಕೆಗೆ ಎಲ್ಲರನ್ನ ನಾನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮ ಪ್ರೊಡಕ್ಷನ್ ಅಲ್ಲೇ ಎರಡನೇ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಭರತ್ ರಾಜ್ ಅವರು. ಮೊದಲನೇ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ, ಹೀರೋ ಅಂತ ಸಿನಿಮಾ ಮಾಡಿದ್ವಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಚಿತ್ರದ ನಾಯಕರುಗಳು ವಿಶೇಷವಾಗಿ ಪ್ರಮೋದ್ ಶೆಟ್ರು ಮುಖ್ಯ ಪಾತ್ರದಲ್ಲಿದ್ದರೆ ಒಂದು ವಿಶೇಷವಾದಂಥ ಪಾತ್ರವನ್ನು ದಿಗಂತ್ ಅವರು ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಅದೊಂದು ಭಾಳ ಅದ್ಭುತವಾದಂಥ ಒಂದು ವಿಷಯ ನಡೆದಿರುವಂಥದ್ದು. ಪ್ರಮೋದ್ ಅವರು ಮತ್ತೆ ಬದುಕುಳಿ ಮುಂದೆ ಆಯ್ತಾ, ಜಾಸ್ತಿ ಓಕೆ ನೆಕ್ಸ್ಟ್ ಹತ್ರ. ಚಿತ್ರದ ನಾಯಕಿ ತೇಜು ಬೆಳವಾಡಿ ಅವರು ವೇದಿಕೆಗೆ ಬರಬೇಕು. ಸೊ ನಮ್ಮ ಚಿತ್ರನ 30 ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ. ಮಾಡ್ತಿರೋದು KRG ಸ್ಟುಡಿಯೋ, ಕಾರ್ತಿಕ್ ಹೋಟ್ರು ದಯವಿಟ್ಟು ಮೇಲೆ ಬರಬೇಕು. ಶುರುವಿಂದನೂ ನನ್ನ ಮೊದಲನೇ ಸಿನಿಮಾದಿಂದನೂ ನನ್ನ ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರಿತಾ ಬಂದಿರುವಂಥ ಪ್ರೀತಿ ಕಲ್ಯಾಣ್ ಸರ್ ಅವರು ದಯವಿಟ್ಟು ಬರಬೇಕು. ಈ ಹಾಡನ್ನು ಕೂಡ ಅವರೇ ಬರೆದಿರುವಂಥದ್ದು. ಈ ಸಿನಿಮಾದ DOP ನನ್ನ ಮೊದಲನೇ ಸಿನಿಮಾಗೆ DOP ಆಗಿದ್ದಂಥ ವೆಂಕಟೇಶ್ ಅಂಬರಾಜ್ ಅವರ ಶಿಷ್ಯ ಚಂದ್ರಶೇಖರ್ ಬುಕ್ಕುದ್ರೋಳಿ ಅಂತ ಪ್ಲೀಸ್. ಹೋಗ್ತಾ ಹೋಗ್ತಾ 2 ಲಾಕ್ಡೌನ್ಗಳಾದ್ಮೇಲೆ ಈ ಸಿನಿಮಾನ ಶುರು ಮಾಡುವಂಥ ಸಿಚುವೇಶನ್ ಬಂತು. ಈಗ ಸಂಪೂರ್ಣ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಷಸ್ ಬೇಕು, ಎಲ್ಲರ ಹಾರೈಕೆ ಬೇಕು. ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು. ಆಮೇಲೆ SK ಉಮೇಶ್ ಸರ್ ಬಂದಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಡೋದಂಚು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮ್ಮದು ಡೆಬ್ಯೂ ಸರ್ ಈ ಫಿಲ್ಮು. ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದರೆ, ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ. ಆದರೆ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರ ಇಮೋಷನ್ಸ್ ಏನು, ಯಾವುದೋ ಒಂದು ಸೈಡ್ ಮಾತ್ರ ನೋಡಿರ್ತೀವಿ ನಾವು. ಅವರ ಜೀವನದಲ್ಲಿ ಏನು ನಡೆಯುತ್ತೆ, ಅವರ ಬದುಕನ್ನು ಹೇಗೆ ಕಟ್ಕೊಂಡಿರ್ತಾರೆ, ಅವ್ರ ಸಂಸಾರ ಹೇಗಿರುತ್ತೆ. ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂಥ ಒಂದು ಅದ್ಭುತವಾದಂಥ ಕತೆ. ಸೊ ಅಂಥ ಕಥೆನ ಅವ್ರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಮತ್ತು ಭರತರಾಜು ಹೇಳಿದರು ಮುಂಚೆನೆ, ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಂತ. ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡೋಂಗೆ ಆಗ್ಬಿಡ್ತು ಅವ್ರಿಗೆ. ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತ್ ರಾಜ್ ಅವರು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಅಷ್ಟೇ, ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭರತ್ ರಾಜ್ ಅಂತ. ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ. ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು. ನಾನು ಆ್ಯಕ್ಚುಲಿ 2 ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ 4 ಲೈನ್ ಆದರೂ ಮಾತಾಡಿ ಟ್ರೈ ಮಾಡ್ತೀನಿ. ನನಗೆ ಇಷ್ಟು ಜನ ಒಂದ್ಸರಿ ನೋಡಿಕೊಳ್ಳೆ ಸ್ವಲ್ಪ ಭಯ ಆಗುತ್ತೆ ನನಗೆ, ಅಷ್ಟೇ ಆಗಿಬಿಟ್ರೆ. ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ 3 ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್. ನಾವು ಒಂದು 44 ಡೇಸ್ ನಾವು ಶೂಟ್ ಮಾಡಿದ್ದೀವಿ. ಭದ್ರಾವತಿ,
ಸಾಗರ ಮತ್ತು ಕಾರ್ಗಲ್ ಜೋಗದ ಹತ್ರ ಕಾರ್ಗಲ್ ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಒಂದು 3-4 ದಿನ ಶೂಟ್ ಮಾಡಿದ್ವಿ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು, ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ಈ ವರ್ಷನೇ ತುಂಬ ದೊಡ್ಡ ಹಿಟ್ ಆದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು. ಆ್ಯಂಡ್ ನಮ್ಮ ನನಗೆ ಸಿನಿಮಾ ಡೆವಲಪರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು, ನಾನು ಚಂದ್ರಣ್ಣ ಅಂತ ಕರಿತೀನಿ. ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಶಂಕರಾಜ್ ಅವರು ಡಿ ಒ ಪಿ ಅವರಿಗೆ ಅಸೋಸಿಯೇಟ್ ಆಗಿದ್ದರು. ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಮಾಡೋವಾಗಿದೆ. ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ತಂದುಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಂಡ್ ಇದೆ ತುಂಬ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್ ಹೌದು ಸರ್ ಹೌದು ಇಲ್ಲ ಇಲ್ಲ ಪರ್ಸ್ನಲ್ ವಿಚಾರವಾಗಿ ಇರುತ್ತೆ, ಬಟ್ ಅದು ತುಂಬ ಫ್ಯಾಮಿಲಿ ಮೇಲೆ ಹೋಗಲ್ಲ. ಇದ್ರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ, ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಹ್ಯೂಮರ್ ಇದೆ, ಒಂದು ಡ್ರಾಮಾ. ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವನದು ಅವ್ನ ಲೈಫ್. ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ. ಒಂದು ಸಿನಿಮಾಗ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ, ಈ ಸಾಂಗಿಂದ ಇಡೀ ಕಥೆದು ಒಂದು ಚೇಂಜ್ ಆಗುವಂಥ ಜಾಗ ಆಯಿತು ಸಾಂಗ್. ಈಗ ಮುಖ್ಯವಾಗಿ ಒಂದು 3 ಜನದ ಲೈಫಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಳತ್ತೆ ಈ ಸಾಂಗ್ ಆದ್ಮೇಲಿಂದ. ಸೊ ಅವನ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ಕೊಂಡು ಹೋಗಿದ್ವಿ. ತುಂಬ ಹ್ಯೂಮರಸ್ ಆಗಿರುತ್ತೆ ಸರ್. ಹಾಂ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು, ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ ಅವ್ರದೊಂದು ಪ್ರಬಂಧಗಳ ಒಂದು ಬುಕ್. ಅವರು ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲಿ ಅವ್ರಿಗಾಗಿದ್ದಂಥ ಒಂದು ಅನುಭವಗಳನ್ನ ತುಂಬ ಹ್ಯೂಮರಸ್ ಆಗಿ ತುಂಬ ಹ್ಯೂಮರಸ್ ಆಗಿತ್ತು. ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು. ಅದ್ರ ಒಂದು ಲೊಕೇಶನಲ್ಲಿ ಒಬ್ಬ ದಡುತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲಿ ಆಗುವಂತ ಒಂದು ಅವನಿಗೆ ಆಗುವಂತ ಪೇಚುಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಪ್ರಮೋದ್ ಅವ್ರು ಅದು ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಸ್ವಾಗತವಾಗಿ ಬರ್ದಿತ್ತಲ್ಲ ಅವ್ರದ್ದು ಅನುಭವ ಕಥನ ಥರ ಇತ್ತು, ನಾನು ಹೋಗಿದ್ದು ಅಂತ. ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದರೂ ಒಂದು ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ. ಇವನು ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಅಂದರೆ ಒಂದು ನಾನು ಸುಮ್ಮನೆ ಬರೀಬೇಕಾದ್ರೆ ಯೂಶ್ವಲಿ ಮೇನ್ ಪ್ರೊಟಾಗನಿಸ್ಟ್ದು ಪ್ರೊಫೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೊಫೆಷನ್ನಿಂದನೇ ಅವರು ಕೆಲವೊಂದು ನಮಗೆ ಕತೆಗಳದ್ದು ಚೇಂಜಸ್ ಆಗೋದು ಸುಮಾರು ಇದ್ದಿರ್ತವೆ. ಸೊ ಇವನು ಏನಾಗಿರ್ಬೋದು, ಒಂದು PT ಮಾಸ್ಟರ್ ಆಗಿದ್ರೆ ಹೆಂಗೆ, ಅಥವಾ ಇನ್ನೊಂದು ಕಿರಾಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ, ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಅದು ಹಿಮಾಚಲ್ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ. ಅದು ಒಂದು ಒಬ್ಬ ಅಲ್ಲಿರೋ ಒಬ್ಬರು SP ಬಂದು ಪೊಲೀಸ್ಗಳದ್ದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಒಂದು ಆಗಿರುವಂಥ ಒಂದು ಘಟನೆ. ಅದು ಲೈವ್ ನ್ಯೂಸಲ್ಲೆಲ್ಲ ಬಂದಿತ್ತು, ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು. ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ, ಅದನ್ನ ನೋಡ್ಬೇಕಾರೆ ಕಮೆಂಟ್ಸಲ್ಲೆಲ್ಲ ತುಂಬ ಕೆಟ್ಟದಾಗಿರು, ಇವರು ಪೊಲೀಸರೆಲ್ಲ ಹಿಂಗೆ, ಇವ್ರು ಹಿಂಗೆ ಆಗಬೇಕು, ಹಂಗಾಗಬೇಕು, ಹಿಂಗಿರಬೇಕು, ಅದಿರಬೇಕು. ಅದು ನನಗೆ ನೋಡ್ತಾ ಇರ್ಬೇಕಾದ್ರೆ ತುಂಬ ಒಂಥರ ಅಂದರೆ ಆ ವ್ಯಕ್ತಿ ತುಂಬ ಅಳ್ತಾ ಇದ್ದ ಅಲ್ಲಿರೋ ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್. ಅವ್ರ SP ತುಂಬ ಬೈದ್ಬಿಟ್ಟು, ಏನು ರೀ ನೀವು ನೋಡ್ಕೊಳಕ್ಕಾಗಲ್ವಾ ನಿಮಗೆ ದೇಹ ಹಾಗೆ ಹೀಗೆ ಅಂತ. ಅವ್ನು ತುಂಬ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಟು ತುಂಬ ಎಮೋಷನಲ್ ಆಗಿಬಿಟ್ಟಿದ್ರು ಆ ಕಾನ್ಸ್ಟೇಬಲ್. ಅದರಲ್ಲಿ ನಾನು ಅಂದ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು, ಅಂದರೆ ಅವಾಗ ಅವ್ನ ಮನೇಲಿ ಯಾರಿರ್ತಾರೆ, ಏನಿರ್ಬೋದು, ಇವನು ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನಲ್ಲಿ. ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ. ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಸಿನಿಮಾ ಸಿಕ್ಕಿದ್ದು ಅವಾಗ, ಆ ಕತೆ ಅಲ್ಲಿ ಮುಗಿತು. ನ್ಯೂ ಸಿನಿಮಾ ಆಗಿಲ್ಲ ಹೌದು ಆಕ್ಚುಲಿ ಇವರಿಗೆ, ಅಂದರೆ ನಾನು ಇವ್ರ ಕತೆ ನರೇಟ್ ಮಾಡಕ್ಕೆ ಹೋದಾಗ ಇವ್ರಿಗೆ ತುಂಬ ಖುಷಿ ಆಯಿತು. ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ, ಪರವಾಗಿಲ್ಲ. ಆ್ಯಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬ ಅವ್ರಿಗೆ ಇಷ್ಟ ಆಗಿದ್ದಂಥ ಸಿಚುವೇಶನ್ನು. ಆ್ಯಂಡ್ ಅವರು ತುಂಬ ಹೇಳಿದ್ರು ಆ್ಯಕ್ಚುಲಿ ನನಗೆ ಈ ಥರ ಇರುತ್ತೆ ಈ ಥರ, ಬಟ್ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ. ಅವ್ರು ತುಂಬ ಏನೋ ಬೇರೆ ಎಲ್ಲ ಹೇಳಿದ್ರು ಸಿನಿಮಾ ಮಾಡಕ್ಕೆ. ಹೌದೌದು ಹಾಂ ಮಾಡ್ಬೋದು, ಇದೊಂದು ಫಂಕ್ಷನ್ ಅದ ಸರ್, ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ. ಪೊಲೀಸರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಅಲ್ಲಿ.
ಊರ್ ವೈಸು ನಾ ಒಂದು ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇದದ್ದು ಹೆಂಗೆ ಶಂಕರ್ ನಾಗೂರ್ ಒಂದು ಮಾಲ್ಗುಡಿ ಅಂತ ಒಂದು ಊರನ್ನ ಕ್ರಿಯೇಟ್ ಮಾಡಿದ್ರು. ಆಕ್ಚುಲಿ ಈ ವೈಬ್ ಈ ಫಿಲ್ಮ್ದು ಒಂದು ವೈಬ್ ನಿಮ್ಗೆ ಅದೇ ಥರ ಅನ್ಸುತ್ತೆ. ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಮಾಡೋದಾಗ್ಲಿ ಅವ್ರ ನಡುವೆ ಇರೋ ಇದಾಗ ಆ ಕತೆಗಳು ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ. ನಿಮಗೆ ಮಾಲ್ಗುಡಿ ಡೇಸ್ದು ಒಂದು ಹ್ಯೂಮರ್ ಇತ್ತಲ್ಲ ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನ ತರ ಟ್ರೈ ಮಾಡಿದ್ದೆ. ನನಗೆ ತುಂಬ ಫೇವ್ರೇಟ್ ಅವರು ಮಾಲ್ಗುಡಿ ಡೇಸ್ ಆಗಲಿ ಆಮೇಲೆ ಆರ್ ಕೆ ನಾರಾಯಣ ಅವರಾಗಲಿ ಮತ್ತೆ ತೇಜಸ್ವಿ ಅವರು. ನನಗೆ ಆ ತೇಜಸ್ವಿ ಅವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರಕ್ಕೆ ಟ್ರೈ ಮಾಡಿದ್ದೀನಿ. ಲಾಫಿಂಗ್ ಬುದ್ಧ ಆ್ಯಕ್ಚುಲಿ ಲಾಫಿಂಗ್ ಬುದ್ಧ ಬುಧಾಯಿ ಅಂತೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂಥ ಒಬ್ಬರು. ಆ ವ್ಯಕ್ತಿ ಆ್ಯಕ್ಚುಲಿ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ. ಅವನೇನಂದರೆ ಅವ್ನು ಎಲ್ಲಿ ಹೋಗ್ತಾನೆ ಅವ್ನು ಖುಷಿ ಇರುತ್ತೆ. ಈ ಅವನು ಓದಲ್ಲೆಲ್ಲ ಖುಷಿನ ಸಂತೋಷನ ತೊಗೊಂಡೋಗುತ್ತೆ. ಅವ್ನ ಜೊತೆಗೆ ಒಂದು ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ತುಂಬ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಕೊಡೋದು ಇದು ಮಾಡೋದು ಅವ್ನು ಚೆನ್ನಾಗಿ ತಿನ್ನೋದು ಆ್ಯಂಡ್ ತುಂಬ ಹ್ಯಾಪಿಯಾಗಿರುತ್ತೆ. ಏನು ತಲೆಗೆ ಏನಾದ್ರೂ ಅವ್ನು ಹ್ಯಾಪಿಯಾಗಿರ್ತಾನೆ, ಇನ್ನೊಬ್ಬರಿಗೆ ತಿನ್ನಿಸ್ತಾನೆ, ಅವ್ನು ತಿಂತಾನೆ, ಖುಷಿಯಾಗಿರ್ತಾನೆ, ನಗ್ತಾ ಇರ್ತಾನೆ. ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿಯಾಗಿರುತ್ತೆ ಬಿಗ್ ಬಿಗ್ಲಿ. ಆ್ಯಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದರೆ ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನೊಂದು ನಂಬಿಕೆ ಏನಂದರೆ ಮನೆ ಎಲ್ಲಿಟ್ಟರೆ ಅಲ್ಲಿ ಖುಷಿ ಇರುತ್ತೆ, ಮನೇಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ, ಲಕ್ಕು ಒಂದು ಹ್ಯಾಪಿನೆಸ್ ಒಂದು ನೆಮ್ಮದಿ ಮನಸ್ಸಿಗೊಂದು ನೆಮ್ಮದಿ ಇರುತ್ತೆ ಅಂತ. ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ದೇ ಫೀಲ್ ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸ್ಸಿಗೊಂದು ಇದಾಗಲಿ ಅನ್ನೋ ಫೀಲ್ ಅಲ್ಲಿ.